ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಸೌಖ್ಯ ಲೋಕಸಭಾ ಚುನಾವಣೆ ಈಗ ನಡೆದ್ರೆ ಏನಾಗುತ್ತೆ ಅನ್ನುವಂತ ಮತ್ತೊಂದು ಮೆಗಾ ಸರ್ವೆ ರಿಪೋರ್ಟ್ ಹೊರಬೀಳ್ತಾ ಇದೆ ಈಗ ಟೈಮ್ಸ್ ನಾವು ಸಮೀಕ್ಷೆಯನ್ನು ನೋಡಿದ್ವಿ ಎದ್ದು ಬೆನ್ನಲ್ಲೇ ಹೊರಬೀಳ್ತಾ ಇರುವ ಮತ್ತೊಂದು ಪ್ರತಿಷ್ಠಿತ ನ್ಯಾಷನಲ್ ಸರ್ವೆ ಏನ್ ಹೇಳ್ತಾ ಇದೆ ಕರ್ನಾಟಕದ ಬಗ್ಗೆ ಏನ್ ಹೇಳ್ತಾ ಇದೆ ಮತ್ತು ದೇಶದಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದೆಯಲ್ಲ ಅದ್ರ ಸುತ್ತ ಬೆಳಕು ಚಲ್ಲಿರೋದು ಈ ಸರ್ವೆ ರಾಜ್ಯವಾರು ಗ್ರೌಂಡ್ ರಿಪೋರ್ಟ್ ಅನ್ನು ಇಡ್ತಾ ಇದ್ವಿ ಮಾಹಿತಿ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಕರ್ನಾಟಕದ ಫಲಿತಾಂಶವನ್ನು ಪಕ್ಕಾ ಪ್ರೆಡಿಕ್ಟ್ ಮಾಡಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಟುಡೇ ಹಾಗಾಗಿ ನಿರೀಕ್ಷೆ ಇನ್ನೂ ಜಾಸ್ತಿ ಇದೆ ಇಂಡಿಯಾ ಟುಡೇ ಏನ್ ಹೇಳುತ್ತೆ ಕರ್ನಾಟಕದ ಬಗ್ಗೆ ಇಪ್ಪತ್ನಾಲ್ಕರ ಚುನಾವಣೆ ಬಗ್ಗೆ ಅಂತ ಕರ್ನಾಟಕದ ಸೀಟ್ ಶೇರ್ ವೋಟ್ ಶೇರ್ ನೋಡ್ತಾ ಹೋಗೋಣ ಒನ್ ಬೈ ಒನ್ ಬೇರೆ ರಾಜ್ಯಗಳದ್ದು ನೋಡೋಣ ಆಮೇಲೆ ಸೀಟ್ ಶೇರ್ ಐವತ್ತ್ಮೂರು ಪರ್ಸೆಂಟ್ ಎನ್ ಡಿ ಎಗೆ ಇಂಡಿಯಾ ಕೂಟಕ್ಕೆ ಅಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ನಲವತ್ತೆರಡು ಪರ್ಸೆಂಟ್ ವೋಟ್ ಶೇರ್ ಇತರೆ ಐದು ಶೇಕಡ ಏನು ಸೀಟ್ ಶೇರ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಭವಿಷ್ಯ ನೋಡುತ್ತಾ ಇದೆ ಇಂಡಿಯಾ ಟುಡೇ ಸಮೀಕ್ಷೆ ಎನ್ ಡಿ ಎ ಇಪ್ಪತ್ನಾಲ್ಕು ಸೀಟ್ ಗೆಲ್ಲತ್ತೆ ಅಂತ ಕಳೆದ ಸಲಕ್ಕಿಂತ ಒಂದು ಸೀಟ್ ಅಷ್ಟೇ ಡೌನ್ ಆಗುತ್ತೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇರೋದು ಮತ್ತು ಇಂಡಿಯಾ ಕೂಟ ನಾಲ್ಕು ಸ್ಥಾನಗಳನ್ನಷ್ಟೇ ಗೆಲ್ಲುವಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ತಿರು ಟೈಮ್ಸ್ ನೌ ಸಮೀಕ್ಷೆ ಮತ್ತು ಇಂಡಿಯಾ ಟುಡೇ ಬಹುತೇಕ ಹತ್ತಿರನೇ ಇರೋದು ಎನ್ ಡಿ ಎ ಅಂದರೆ ಜೆ ಡಿ ಎಸ್ ಪ್ಲಸ್ ಬಿ ಜೆ ಪಿ ಅಂತ ಕೊಡ್ತಾ ಇರೋದು ಉಳಿದ ರಾಜ್ಯಗಳ ಕಡೆ ನೋಡ್ತಾ ಹೋಗೋಣ ಆಂಧ್ರ ಪ್ರದೇಶದಲ್ಲಿ ಏನಾಗುತ್ತೆ ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಆಂಧ್ರದಲ್ಲಿ ವೈ ಎಸ್ ಆರ್ ಸಿ ಪಿಗೆ ಎಂಟು ಸ್ಥಾನಗಳು ಬರಲಿವೆ ಟಿ ಡಿ ಪಿಗೆ ಹದಿನೇಳು ಸ್ಥಾನಗಳು ಬರುತ್ತೆ ಅಂತ ಹೇಳ್ತಾ ಇದೆ ಅಚ್ಚರಿಯ ನಂಬರ್ಸ್ ಅನ್ನು ಕೊಡ್ತಾ ಇರೋದು ಬೇರೆ ಯಾವ ಸಮೀಕ್ಷೆ ಕೂಡ ಈ ರೀತಿ ಪ್ರೊಜೆಕ್ಷನ್ ಅನ್ನು ಕೊಟ್ಟಿಲ್ಲ ಆರ್ ಸಿ ಪಿ ಇಷ್ಟು ಡೌನ್ ಆಗುತ್ತೆ ಅಂತ ಹಾಗೆ ಬಿಹಾರದಲ್ಲಿ ಬಿಹಾರದಲ್ಲಿ ಮೂವತ್ತೆರಡು ಸ್ಥಾನಗಳು ಎನ್ ಡಿ ಬರುತ್ತೆ ಅಂದರೆ ನಿತೀಶ್ ಕುಮಾರ್ ಪ್ಲಸ್ ಬಿ ಜೆ ಪಿಗೆ ಮೂವತ್ತೆರಡು ಬರುತ್ತೆ ಇಂಡಿಯಾಗೆ ಎಂಟು ಸ್ಥಾನಗಳು ಬರಲಿವೆ ಅಂತ ಹೇಳ್ತಾ ಇರೋದು ತಮಿಳುನಾಡಿನಲ್ಲಿ ಬಿ ಜೆ ಪಿ ಲೆಕ್ಕ ಯಾವುದೇ ಫಲ ಕೊಡಲ್ಲ ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ ಸರ್ವೆ ಮೂವತ್ತೊಂಬತ್ತರಲ್ಲಿ ಇಂಡಿಯಾ ಕೂಟಕ್ಕೆ ಮೂವತ್ತೊಂಬತ್ತು ಸಿಗುತ್ತೆ ಕಾಂಗ್ರೆಸ್ ಪ್ಲಸ್ ಡಿ ಎಂ ಕೆಗೆ ಅಷ್ಟಕ್ಕಷ್ಟು ಸಿಗತ್ತೆ ಬಿಜೆಪಿಗೆ ಸೊನ್ನೆ ಅಂತ ತೋರಿಸ್ತಾ ಇರೋದು ಕೇರಳದಲ್ಲಿ ಏನು ಕೇರಳದಲ್ಲಿ ಇಂಡಿಯಾ ಕೂಟಕ್ಕೆ ಇಪ್ಪತ್ತು ಸ್ಥಾನಗಳು ಬಿ ಜೆ ಪಿ ಅಂದರೆ ಎನ್ ಡಿ ಎಗೆ ಸೊನ್ನೆ ಅಂತ ತೋರಿಸ್ತಾ ಇರೋದು ವೆಸ್ಟ್ ಬೆಂಗಾಲ್ ವೆರಿ ಇಂಟ್ರೆಸ್ಟಿಂಗ್ಲಿ ವೆಸ್ಟ್ ಬೆಂಗಾಲಲ್ಲಿ ಏನಾಗುತ್ತೆ ಟಿ ಎಂ ಇಪ್ಪತ್ತೆರಡು ಸ್ಥಾನಗಳು ಬಿ ಜೆ ಪಿಗೆ ಹತ್ತೊಂಬತ್ತು ಮತ್ತು ಕಾಂಗ್ರೆಸ್ಗೆ ಒಂದು ಅಂತ ತೋರಿಸ್ತಾ ಇದೆ ಸೊ ಬಿ ಜೆ ಪಿಗೆ ಆಶಾದಾಯಕವಾಗಿ ಇರುತ್ತೆ ಬಟ್ ಟಿ ಎಮ್ ಸಿ ಮುಂದೆ ಇರುತ್ತೆ ಅಂತ ಹೇಳ್ತಾ ಇರೋದು ಡೆಲ್ಲಿ ರಾಜಧಾನಿ ಡೆಲ್ಲಿಯಲ್ಲಿ ಬಿ ಜೆ ಪಿ ಅಷ್ಟಕ್ಕಷ್ಟು ಏಳನ್ನು ಬಾಚಿಕೊಳ್ಳಲಿದೆ ಅಂತ ಹೇಳ್ತಾ ಇದೆ ಇಂಡಿಯಾ ಟುಡೇ ಸರ್ವೆ ಕೂಡ ಟೈಮ್ಸ್ ಟೈಮ್ಸ್ ನಾವು ಸರ್ವೆ ಕೂಡ ಅದನ್ನೇ ಹೇಳಿತ್ತು ಉಳಿದಂತೆ ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪ್ ಭವಿಷ್ಯ ಭವಿಷ್ಯ ನೋಡುತ್ತಾ ಇದೆ ಇಂಡಿಯಾ ಟುಡೇ ಸಮೀಕ್ಷೆ ಕೂಡ ಯು ಪಿ ಯಲ್ಲಿ ಏನಾಗುತ್ತೆ ಯು ಪಿಯಲ್ಲಿ ಎಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲಲಿದೆ ಬಿ ಜೆ ಪಿ ಅಂತ ಹೇಳ್ತಾ ಇದೆ ಟೈಮ್ಸ್ ನೋವು ಎಪ್ಪತ್ತೇಳು ಗೆಲ್ಲುತ್ತೆ ಅಂತ ಹೇಳಿತ್ತು ಇಂಡಿಯಾ ಟುಡೇ ಎಂಬತ್ತರಲ್ಲಿ ಎಪ್ಪತ್ತ ಎರಡು ಗೆಲ್ಲುತ್ತೆ ಅಂತ ಹೇಳ್ತಾ ಇರೋದು ಎನ್ ಡಿ ಎ ಈ ಬಾರಿ ಹಿಮಾಚಲ್ ಪ್ರದೇಶ್ ಹರಿಯಾಣದಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಜಾರ್ಖಂಡಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಭರ್ಜರಿ ಗಳಿಕೆ ಮಾಡುತ್ತೆ ಅಂತ ಕೊಡ್ತಾ ಇದೆ ಅಸ್ಸಾಂನಲ್ಲಿ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಮತ್ತೊಮ್ಮೆ ಬಲವನ್ನು ಹೆಚ್ಚಿಸಿಕೊಳ್ಳಿದೆ ಅಂತ ಕೊಡ್ತಾ ಇರೋದು ಸೊ ಓವರ್ ಆಲ್ ಗಮನಿಸ್ತಾ ಇದ್ವಿ ನಾವು ಕೆಲವು ರಾಜ್ಯಗಳಲ್ಲಿ ಅಚ್ಚರಿಯ ರಿಸಲ್ಟ್ ಆಗುತ್ತೆ ಅಂತ ಇಂಡಿಯಾ ಟುಡೇ ಪ್ರಿಡಿಕ್ಟ್ ಮಾಡ್ತಿರೋದು ಉಳಿದಂತೆ ಟೈಮ್ಸ್ ನಾವು ಇಂಡಿಯಾ ಟುಡೇ ಬಹುತೇಕ ಸಾಮ್ಯತೆ ಇದೆ ಬಿ ಜೆ ಪಿ ಎನ್ ಡಿ ಎ ಭರ್ಜರಿಯಾಗಿ ಗಳಿಕೆ ಮಾಡುತ್ತೆ ಅಂತ ನಂಬರ್ಸನ್ನು ಕೊಡ್ತಾ ಇರೋದು ಕರ್ನಾಟಕದಲ್ಲಂತೂ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನೆಲಕಚ್ಚಿರುವಂತಹ ಕಮಲ ಪಡೆ ಮತ್ತೆ ಎದ್ದು ನೆಲಿದೆ ಕಳೆದ ಬಾರಿಯ ಫಲಿತಾಂಶವೇ ರಿಪೀಟ್ ಆದರೂ ಅಚ್ಚರಿ ಇಲ್ಲ ಅನ್ನುವಂತ ನಂಬರ್ಸ್ ಅನ್ನು ಕೊಡ್ತಾ ಇರೋದು ಇನ್ನು ನರೇಂದ್ರ ಮೋದಿ ಅವರ ಬಗ್ಗೆ ಕೇಳಿರುವ ಪ್ರಶ್ನೆ ಯಾವ ಕಾರಣಕ್ಕಾಗಿ ಜನ ಹೆಚ್ಚು ನೆನಪಿಸ್ಕೊಳ್ತಾರೆ ಮೋದಿ ಅವರನ್ನ ಅಂತ ನಾಯಕತ್ವ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ನೋಡಿ ಕನ್ಸ್ಟ್ರಕ್ಷನ್ ಆಫ್ ರಾಮ್ ಟೆಂಪಲ್ಗೆ ನಲವತ್ತೆರಡು ಪರ್ಸೆಂಟ್ ಅದೇ ಹೈಯೆಸ್ಟ್ ಆ ಕಾರಣಕ್ಕೆ ಮೋದಿ ನೆನಪು ನೆನ್ಪು ಮಾಡ್ಕೊಳ್ಳುತ್ತೆ ಈ ಭಾರತ ಮುಂದಿನ ದಿನಗಳಲ್ಲೂ ಕೂಡ ಅಂತ ಹೇಳ್ತಾ ಇರೋದು ಇನ್ನು ಜಗತ್ತಿನಲ್ಲಿ ಭಾರತದ ಸ್ಥಾನಮಾನವನ್ನು ಹೆಚ್ಚಿಸಿದ್ದಕ್ಕಾಗಿ ಹತ್ತೊಂಬತ್ತು ಪರ್ಸೆಂಟು ಆರ್ಟಿಕಲ್ ತ್ರೀ ಸೆವೆಂಟಿ ಹನ್ನೆರಡು ಪರ್ಸೆಂಟು ಸರ್ಜಿಕಲ್ ಸ್ಟ್ರೈಕ್ ನೈನ್ ಪರ್ಸೆಂಟು ಡಿಮಾನಿಟೈಸೇಷನ್ ಸಿಕ್ಸ್ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಮ್ಯಾನೇಜ್ಮೆಂಟ್ ಸಿಕ್ಸ್ ಪರ್ಸೆಂಟ್ ಫೈಟ್ ಅಗೆನ್ಸ್ಟ್ ಕರಪ್ಷನ್ ಫೈವ್ ಪರ್ಸೆಂಟ್ ಈ ರೀತಿ ಇದೆ ಓವರ್ ಆಲ್ ನೋಡೋದಕ್ಕೆ ಹೋದರೆ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲೂ ಕೂಡ ಮೋದಿ ಎನ್ ಡಿ ಎ ಪರವಾಗಿದೆ ಪೂರಕವಾಗಿದೆ ವಾತಾವರಣ ಅಂತಿದೆ ಈ ಕ್ಷಣದ ಟ್ರೆಂಡ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು